ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಡಿಕೆ ಕನ್ನಡದ ಹುಡುಗರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ಇದು ಆಗಬಾರದು ನಾನು ಐದು ಹೇಳ್ತಾ ಇದ್ದೆ ವಿದ್ಯಾರ್ಥಿಗಳು ಐದು ಬಹಳ ಇಂಪಾರ್ಟೆಂಟ್ ಒಂದು ಪಾಸಿಟಿವ್ ಥಿಂಕರ್ಸ್ ಇದು ಹೇಳಿ ಮುಗಿಸ್ತಾನೆ ಸರ್ ಜಾಸ್ತಿ ನಿಮ್ಮಲ್ಲಿ ಇದಾರ ಈ ಐದು ಕೆಟಗರಿ ಜನ ಇದಾರ ಇದಕ್ಕೊಂದು ಅಪ್ಲಿಕೇಬಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಗೊತ್ತದ ಇದು ಬಹಳ ನಿಮಗೆ ಸೂಟ್ ಆಗ್ತದೆ ಅಂತ ಹೇಳ್ತೀನಿ ಇತ್ತೀಚೆಗೆ ಬಿಟ್ಟುಬಿಟ್ಟಿದ್ದು ಇದು ಹೇಳ್ತಿದ್ದಿಲ್ಲ ನಿಮ್ಮನ್ನೆಲ್ಲ ನೋಡಿದ ಮೇಲೆ ನಿಮ್ಮ ವೇಷ ಭೂಷಣ ಕ್ಯಾಕೆ ಸಿಳ್ಳು ನೋಡಿದ ಮೇಲೆ ಹೇಳ್ಬೇಕನಿಸ್ತು ಅದಕ್ಕೆ ಹೇಳ್ತೀನಿ ಬಹಳ ಇಂಪಾರ್ಟೆಂಟ್ ಇದು ಬಹಳ ನಿಮಗೆ ಬಹಳ ಅರ್ಥ ಆಗಿಬಿಡುತ್ತೆ ನಾನು ಹೇಳೋದೇನು ಬೇಕಾಗಿಲ್ಲ ಯಾರೇ ಅರ್ಥ ಆಗಿಬಿಡ್ರಿ ಸರ್ ಅಂತ ಈಗ ಒಂದಿಬ್ರು ಹುಡುಗ ಹುಡುಗಿ ಜೊತೆಯಾಗಿ ಬರ್ತಾರೆ ಜೊತೆಯಾಗಿ ಹೋಗ್ತಾರೆ ಅಂದ್ಗಳಿಗೆ ನೀವೆಲ್ಲರೂ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಸೋಷಿಯಲ್ ಇಂಜಿನಿಯರ್ ನೋಡಪ್ಪ ಅವ್ರಿಗೆ ಸೋಷಿಯಲ್ ಜಸ್ಟ್ ಜೊತೆಗೆ ಬರ್ತಾವ ಜೊತೆಗೆ ಹೋಗ್ತಾವ ಬಿ ಎ ಫಸ್ಟ್ ಇಯರ್ನಾಗ ಮೂರು ಮೂರು ಸಬ್ಜೆಕ್ಟ್ ಫೇಲ್ ಆಗ್ತಾವ ಅವಾಗ ಮೂರು ಸಬ್ಜೆಕ್ಟ್ ಬಿ ಎ ಫಸ್ಟ್ ಇಯರ್ನಾಗ ಮೂರು ಸಬ್ಜೆಕ್ಟ್ ಫೇಲ್ ಆದ್ಮೇಲೆ ಅವ್ರ ಮನುಷ್ಯನೇ ಅಲ್ಲ ಕಾಲೇಜಿಗೆ ಬರಲಾರ್ದವನು ಓದಲಾರ್ದವನು ಫೇಲ್ ಆದ್ರೂ ಓಕೆ ದಿನಾ ಕಾಲೇಜಿಗೆ ಬಂದು ತಪ್ಪಲಾರದೆ ಕಾಲೇಜಿನಲ್ಲಿ ಇದ್ದು ಹೌದಿಲ್ಲ ಜೊತೆಯಾಗಿ ಬಂದು ಕಂಬೈನ್ಡ್ ಸ್ಟಡಿ ಮಾಡಿ ಅವ್ರು ಫೇಲ್ ಆಗಿದ ಮೇಲೆ ಇವ್ರು ಎಂತ ಕಂಬೈನ್ ಸ್ಟಡಿ ಮಾಡ್ತಾರ ನೋಡೋ ಅವಾಗ ಏನ್ ಮಾಡ್ತಾರ ಮನ್ಯಾಗ ಗೊತ್ತಾಗ್ತದ ವಿಷಯ ಕಾಲೇಜ್ಗೆ ಹೋಗ್ಯಾನ ಫೇಲ್ ಆಗ್ಯಾನ ಮೇಲೆ ಇವ್ರು ಏನೋ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತದ ಇವ್ರ ಮನೆಗೂ ಮಕ್ಕಕ್ಕೆ ಮಂಗಳ ಅಂತಿರ್ತಾರ ಏ ಕಡಮಗಲೇ ಚುಲಾದಿ ಇನ್ನೊಂದು ಇನ್ನ ನಾಲ್ಕು ಫೇಲ್ ಆಗ ನೋಡು ಇನ್ನ ಐದು ಫೇಲ್ ಆಗ್ಬೇಕು ನೋಡು ಅಂತ ಯಾವ್ದು ತಂದೆ ಅಂತ ಹೇಳ್ತಾರೆ ಕೀರ್ತಿವಂತನಾದ ತಂದೆ ಅಂತೇಳಿ ಯಾವನು ಹೇಳ್ತಾರ ಹೇಳಲ್ಲ ಅವಾಗ ಮನ್ಯಾಗ ಗೊತ್ತಾಗ್ತದ ಹುಡುಗರ ಮನ್ಯಾಗ ಗೊತ್ತಾದ ಏನಂತಾರ ಅರೇ ಅಲ್ಲೇಕಿ ಇದು ಕೂತದೆ ರೀ ಸಾರಿ ಸೋಚಿ ಮನೆ ಕೂತಿದೆ ಆಯ್ತು ಒದ್ರೆ ಒದ್ರೆ ಹೇಳಕ್ಕಾಗಲ್ಲ ಹೆಣ್ಮಕ್ಳಿಗೆ ಸ್ವಲ್ಪ ಜಲ್ದಿ ಬೆಳೆದಲ್ಲ ನೋಡಮ್ಮ ಇನ್ನೊಂದು ಸಿಗಷ್ಟು ನೋಡ್ತೀವಿ ಇಲ್ಲಾಂದ್ರೆ ಮದುವೆ ಮಾಡ್ತೀವಿ ಅಷ್ಟೇ ಕಾಲೇಜ್ ಬೇಡ ಕಾಲೇಜ್ ಅದರ್ವೈಸ್ ಮ್ಯಾರೇಜ್ ಹೌದು ಕಾಲೇಜ್ನಲ್ಲಿ ಸಕ್ಸಸ್ ಇಲ್ಲ ಅಂದ್ರೆ ಯು ಕ್ಯಾನ್ ಗೋ ಟು ದಿ ಮ್ಯಾರೇಜ್ ದೇರ್ ಇಸ್ ಅ ಸಕ್ಸಸ್ ಅವಾಗ ಎಲ್ಲ ಒಂದು ಊರಲ್ಲದ ಊರಿನ ಗಂಡ ನೋಡಿ ನಿಮಗೆ ಗಂಡ ಆಗ್ತಾರ ನೀ ತಿರುಗಿ ತವ್ರ ಮನೆಗೆ ಬಂದಿರಬಾರ್ದು ಯಾಕೆ ಬ್ಯಾಸರ ಆದ್ಮೇಲೆ ಏನ್ ಮಾಡಕ್ ಸಾಧ್ಯ ರೀ ಮಕ್ಕಳು ತಂದೆ ತಾಯಿಗಳಿಗೆ ಬ್ಯಾಸರ ಆದ್ಮೇಲೆ ಏನ್ ಮಾಡಕ್ ಸಾಧ್ಯ ಏನ್ ಮಾಡಕ್ ಆಗಲ್ಲ ಇದು ಬಹಳ ಇಂಪಾರ್ಟೆಂಟ್ ಈಗ ಈ ಹುಡುಗಿ ಮನೆಗೆ ಬೈತಾರ ಏ ನೀ ಇನ್ನೊಂದ್ಸಲ ಕಾಲೇಜ್ ಒಂದ್ ಜೊತೆಗೆ ಓದಿ ತಿರುಗಿ ನಿನ್ನ ಕಲಾಸ ಅಂತ ಹೇಳ್ಬಿಟ್ಟು ಅಣ್ಣ ತಮ್ಮ ಕಲಾಸ ಸುಮ್ಮನೆ ಬರೋದು ಸುಮ್ಮನೆ ಇಬ್ಬರು ದೂರ ದೂರ ಬರ್ತಾರ ದೂರ ದೂರ ಹೋಗ್ತಾರ ಅವಾಗ ಇವ್ನು ಬರೋಣ ಅಲೆ 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 ಏನು ಇರ್ತಿದ್ದಪ್ಪ ಇವ್ನು ಫಸ್ಟ್ ಸೆಮಿಸ್ಟರ್ನಾಗ ಜೊತೆಯಾಗಿ ಬರ್ತದ ಎಲ್ಲಪ್ಪ ನಿಮ್ ಲೈಲ ಕಾಣ್ಬೋದು ಒಬ್ಬನೇ ಬರ್ತೀವಿ ಅವಾಗಂತ ಅವನೇನಾದ್ರೂ ಪಾಸಿಟಿವ್ ಥಿಂಕರ್ ಆಗಿದ್ರೆ ಅವನೇನು ಆನ್ಸರ್ ಮಾಡ್ತಾನ ಬಹಳ ಇಂಪಾರ್ಟೆಂಟ್ ಯಪ್ಪ ಅವನೇನಾದ್ರೂ ಪಾಸಿಟಿವ್ ಥಿಂಕರ್ ಆಗಿದ್ರೆ ಅವ್ನು ಏನಂತ ಆನ್ಸರ್ ಮಾಡ್ತಾನ ಇದ್ದಿದ್ದಂಗೆ ಹೇಳ್ತಾನ ಏನಿಲ್ಲ ದೋಸ್ತ ಫಸ್ಟ್ ಇಯರ್ನಾಗ ನಾವು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ವಿ ಟೈಮ್ ವೇಸ್ಟ್ ಮಾಡಿದ್ವಿ ಸರಿಯಾಗಿ ಅಂಕಗಳು ತಗೊಳ್ಳಿಲ್ಲ ಫೇಲ್ ಆದ್ವಿ ಅದಕ್ಕೆ ನಮ್ಮ ತಂದೆ ತಾಯಿ ಬೈದಾರ ಅವ್ರಿಗೂ ಬೈದಾರ ಅದಕ್ಕೆ ಮಾತಾಡ್ತಾ ಇಲ್ಲ ಅಂತ ಇದ್ದಿದ್ದಂಗೆ ಹೇಳ್ತಾನ ಅಕಸ್ಮಾತ್ ಅವನೇನಾದ್ರೂ ನೆಗೆಟಿವ್ ಥಿಂಕರ್ ಆದರೆ ಅವನೇನಂತ ಹೇಳ್ತಾನ ಭಾಳ ಇಂಪಾರ್ಟೆಂಟ್ ಅಲ್ಲಿ ಇವನು ರೇ ಅಕ್ಕಿ ಫೇಲ್ ಆಗೋದಕ್ಕೆ ನಾನು ಕಾರಣ ಅಂತ ಮತ್ತೆ ನಾನು ಫೇಲ್ ಆಗೋದಕ್ಕೆ ಯಾರು ಕಾರಣ ಅಲ್ಲಿ ಅದಕ್ಕೆ ಮಾತಾಡೋಣಕ್ಕೆ ನೋಡು ನಾನು ಹೇಳಿದ್ರೆ ಮಾತಾಡೋದಲ್ಲ ಹೌದು ಅಕ್ಕಿನ ಸಲುವಾಗಿ ನಾನು ಹಾಳಾಗಿದ್ದೀನಿ ನೀವು ಹೇಳ್ತಾನು ಅಕ್ಕಿನ ಸಲುವಾಗಿ ನಾನು ಹಾಳಾಗಿ ಹೋಗ್ಬಿಟ್ಟಿದ್ದೀನಿ ನಾನು ನಾನು ಮೂರು ಪೇಪರ್ ಫೇಲ್ ಆಗೋಣ ಒಂದೇ ಪೇಪರ್ ಹೋಗ್ಬೇಕು ನಂದು ಆ ವ್ಯಾಟ್ ಹೋಗಿ ಬಂದು ಅಕ್ಕಿನ ಸಲುವಾಗಿ ಹೋಗಿ ಎಷ್ಟು ಗಂಟೆ ಕಳ್ಕೊಂಡು ಫೋನ್ ಕೊಡಿಸಿದ್ದು ಯಾರು ನಾನೇ ದಿನ ಮೆಸೇಜ್ ಪ್ಯಾಕ್ ಹಾಕ್ಸಿದ್ದಾರೆ ನಾನೇ ಎಲ್ಲ ನಾನೇ ಇದು ಎಲ್ಲ ನಾನೇ ಅದೆಲ್ಲ ಮಾಡಿದೆ ಎಲ್ಲ ಆಗಿದ್ದೆ ತಪ್ಪು ನಾನು ಮಾತ್ರ ಹುಣ್ಣಿಮೆಯ ಪೂರ್ಣ ಚಂದಿರ ನನಗೆ ಕಪ್ಪು ಕಡೆಗಳೇ ಇಲ್ಲ ಇವನು ನೆಗೆಟಿವ್ ಥಿಂಕರ್ ನಾನು ಆಗಲೇ ಹೇಳಿದೆ ಇದು ಬಹಳ ವರ್ಸ್ಟ್ ಅಟಿಟ್ಯೂಡ್ ಇದು ಕಂಪ್ಲೇನಿಂಗ್ ಆನ್ ಅದರ್ಸ್ ಕಂಪ್ಲೇನಿಂಗ್ ಅದರ್ಸ್ ನೋಡಿ ಕಂಪ್ಲೇನ್ ಮಾಡೋನು ಎಲ್ಲಿ ಹೋದ್ರೂ ಉದ್ದಾರ ಆಗಲ್ಲ ಇದು ನೆಗೆಟಿವ್ ಅಟಿಟ್ಯೂಡ್ ಇದೆಯಲ್ಲ ಬರಬಾರ್ದು ಬರಬಾರ್ದು ಇದು ಇದು ಬಂತಂದ್ರೆ ಎಲ್ಲರಿಗೂ ಬರ್ತದೆ ಇದು ಲಾಸ್ಟಿಗೆ ನಾವು ಎಂಥ ದುರ್ದೈವಿಗಳಂದ್ರೆ ಹೆತ್ತ ತಂದೆ ತಾಯಿಯಲ್ಲಿ ಕೂಡ ನೆಗೆಟಿವ್ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಏನು ಕಳಿಸಿದ್ದೀನಿ ನನಗೆ ಏನು ಖರ್ಚು ಮಾಡಿದ್ದೀನಿ ನಾನು ಇವತ್ತು ಕೊಡಿಸಿದ್ದು ಬಟ್ಟೆ ನೀನು ಎಲ್ಲ ಇವತ್ತಿಗೆ ನನ್ನ ನಿಂದ ಕೂಡ ಮುಗಿ ಅಂದ್ರೆ ಆ ಮಟ್ಟಕ್ಕೆ ನಾವು ವಿಚಾರ ಮಾಡುವಷ್ಟು ಮಟ್ಟಿಗೆ ಹೋಗ್ಬಿಡ್ತೇವೆ ಅಂಥವ್ರೆ ಹಂಗ ಹಾಗಾದ್ರಿ ಎಂಥವ್ರೆ ಆಗ್ತಾರ ಅಂಥವ್ರೆ ಆಗ್ತಾರ ಅಂಥವ್ರೆ ಆಗ್ತಾರ ಇದು 100% ಇದನ್ನ ಸೈಕಲಾಜಿಕಲಿ ಹೇಳ್ತೀನಿ ಸೈಂಟಿಫಿಕಲಿ ಹೇಳ್ತೀನಿ ಹೆಂಗ್ ಹೇಳಿದ್ರೆ ಹೇಳ್ತೀನಿ ಮೂರನೇದವ ಏ ನೆಗೆಟಿವ್ ಥಿಂಕರ್ ಆಯ್ತು ಪಾಸ್ಟ್ ಮೂರನೇದವ್ನ ಯಾರು ಯೂಸ್ಲೆಸ್ ಥಿಂಕರ್ ಅವನಂತ ಚೀಟಿ ಕೊಡೋಕ್ಕಿಂತ ಮುಂಚೆ ಮುಗಿಸ್ತೀನಿ ಸರ್ ಹಾ ಚೀಟಿ ಕೊಡ್ತಿರ್ತಾರ ಮುಗಿಸ್ತೀನಿ ಮೂರನೇದವ್ನ ಯೂಸ್ಲೆಸ್ ಥಿಂಕರ್ ಇವನಂತ ಏನಪ್ಪ ಒಬ್ಬನೇ ಬಂದು ಎಲ್ಲ ನಿಮ್ಮ ಬುಲ್ಬುಲ್ ಕಾಣುವಲ್ಲ ಅಂದಾಗ ಅವನಂತನ ಏ ಇಬ್ಬಡಲೇ ಗೀತ ಇಲ್ಲ ಅಂದ್ರೆ ಸಂಗೀತ ಸಂಗೀತ ಇಲ್ಲ ಅಂದ್ರೆ ಸುನೀತ ಸುನೀತ ಇಲ್ಲ ಅಂದ್ರೆ ಏನು ಮಾಡಿದಿ ಕಾಯಿಪಲ್ಲೆ ಮಾಡಿದ್ದಿ
ಅವನಿಗೆ ಸಂಬಂಧಗಳ ಬೆಲೆನೆ ಗೊತ್ತಿಲ್ಲ, ಪ್ರೀತಿ ಪ್ರೇಮದ ಬೆಲೆನೆ ಗೊತ್ತಿಲ್ಲ. ನೋಡಿ ಅವನಿಗೆ ಎಲ್ಲಿಂದ ಬರಬೇಕು ಆ ಬೆಲೆ ಗೊತ್ತಿರಲಾರದ ವ್ಯಕ್ತಿ ಆ ರೀತಿಯಾಗಿ ಮಾತಾಡ್ತಾನ, ಅದಕ್ಕೆ ಯೂಸ್ಲೆಸ್ ಸ್ಪೀಕರ್. ಅವನಿಗೆ ತಂದೆ ತಾಯಿ ಅನುಬಂಧ ಸಂಬಂಧ ಹೆಂಡತಿ ಇದ್ಯಾವುದೂ ಗೊತ್ತಿಲ್ಲ, ಅವನು ಯೂಸ್ಲೆಸ್ ಸ್ಪೀಕರ್. ಆ ರೀತಿಯಾಗಿ ಮಾತಾಡ್ತಾನ. ನಾಲ್ಕನೇದು ಅವನು ಟಾಕ್ಸಿಕ್ ಥಿಂಕರ್, ಬಹಳ ಇಂಪಾರ್ಟೆಂಟ್. ಇವನ್ನ ಕೇಳ್ತಾನೆ, ಏನಪ್ಪ ಒಬ್ಬನೇ ಬಂದು ಎಲ್ಲಿ ನೀವು ಅಕ್ಕಿ ಕಾಣಬೋದಲ್ಲ ಅಂತ ಕೇಳಿ ಇವನಂತಾನ, ಅರೇ ಅಕ್ಕಿಗೆ ಟೈಮ್ ಕೊಟ್ಟಿನಿ ಇನ್ನ ಎಂಟು ದಿನ ಮಾತಾಡಿಸ್ತಾರೆ, ಸರಿ ಮಾತಾಡಲಿಲ್ಲ ಅಂದ್ರೆ ಇಬ್ರು ಕಾಲ್ ತಕ್ಕೊಂಡು ಸೆಲ್ಫಿ ದಾ ಓಸ್ ಫೇಸ್ಬುಕ್ಗೆ ಹಾಕಿ ಅವ್ರ ಅಣ್ಣ ಕಳಿಸ್ಬಿಡ್ತು, ಓಸ್ ಓಸ್ ವಾಟ್ಸಪ್ನ ಕಳಿಸ್ಬಿಡ್ತು, ಟಿಕ್ ಟಾಕ್ ಮಾಡಿವಿ ಇಬ್ರು ಕಲ್ತು ಟಿಕ್ ಟಾಕ್ ಓಸ್ ಮದುವೆ ಹಾಕಿ ನೋವ ನನ್ನ ಮರ್ಯಾದೆ ಓದ ಮದಿಲ್ಲ ಅವ್ನಿಗೆ ಅಕ್ಕಿ ಮರ್ಯಾದೆ ನಿಂದು ಮರ್ಯಾದ ಮರ್ಯಾದೆ ನೀವು ಮರ್ಯಾದನೇ ಇಲ್ಲ ಪ್ರಪಂಚದ ನೀವು ಅಂತ ಮಾಡ್ಬಿಟ್ಟು ಎಂತ ಬುಕ್ಕದು ಮಾಡ್ತಿದ್ರು ಕಣ್ಣ ನೀರು ಬರ್ತಾವ. ಅರೆ ನಗ್ತಕ್ಕಂಥ ವಿಚಾರ ಇದು, ನಾನಂತ ಮಾರಿಗೆಟ್ಟವನ, ನಾನು ಅಕ್ಕಿನ ಮರ್ಯಾದೆ ಕಂಡು ನನಗೆ ಮರ್ಯಾದಿಲ್ಲ, ನಾನು ಹೋಗೋದಲ್ಲ ಮರ್ಯಾದೆ. ಅರೇ ಇದು ಮರ್ಯಾದೆ ಸಲುವಾಗಿ ಮಿನಿಸ್ಟರ್ಶಿಪ್ ಕಾಕೊಂಡಿದ್ದಾರ ನಮ್ಮ ಕರ್ನಾಟಕದಾಗ, ಮಿನಿಸ್ಟರ್ಶಿಪ್ ಕಾಕೊಂಡ್ರ ಏನು ಬಹಳ ಇಂಪಾರ್ಟೆಂಟ್ ಇದು. ಎಲ್ಲರೂ ಮೂಲೆ ಮೂಲೆಗಿತ್ತವ್ರು ರೂಮ್ನಾಗಿತ್ತವ್ರು ಎಲ್ಲ ಕೇಳೋ ಯಾವ ಕ್ರಿಕೆಟ್ ಕೇಳಿಸ್ಕೇರಿ ಇವ್ರು ಐದನೇದು ಬಹಳ ಇಂಪಾರ್ಟೆಂಟ್. ಕ್ರಿಯೇಟಿವ್ ಥಿಂಕಿಂಗ್, ಕ್ರಿಯೇಟಿವ್ ಥಿಂಕರ್ ಅಂತಾನೆ ಅವನು ಬರ್ತಾನ, ಜಾಲಮರ ಅಕ್ಕಿನ ಬರ್ತಾನ, ಇವ್ನು ಬರ್ತಾನ. ಏನಡೇ ಒಬ್ಬನೇ ಬಂದೆ ಎಲ್ಲಿ ನಿಮ್ದು ರೋಮಿಯ ಜೂಲಿಯಟ್ ಕಾಣಬಲ್ಲಪ್ಪ ಅಂದಾಗ ಅವನಂತಾನ ಏನಂತಾನ, ಫಸ್ಟ್ ಸೆಮಿಸ್ಟ್ರು ಫೇಲ್ ಆಗಿದೆ ದೋಸ್ತ, ಅವ್ರ ಮನೆಯಿಂದ ಈಗ ನಮ್ಮ ಮನೆಗೆ ಬೀಳ, ಅದಕ್ಕೆ ಐದು ಸೆಮಿಸ್ಟ್ರು ಈ ಕಾಲೇಜಿಗೆ ಹೈಯೆಸ್ಟ್ ಆಗಿ ನಾನು ರ್ಯಾಂಕ್ ಸ್ಟೂಡೆಂಟ್ ಅಂತ ಗೊತ್ತಾದ ಮೇಲೆ ಅಕ್ಕಿನೇ ಸ್ವೀಟ್ ತಗೊಂಡು ಬಂದು ಮಾತಾಡಿಸಲಿ ಅಂತೇಳಿ ನಾನು ಸುಮ್ಮನೆ ಇದ್ದೀನಿ. ಅಕ್ಕಿ ಕೂಡ ಹಂಗೆ ಅನ್ಕೊಂಡು ಸುಮ್ಮನೆ ಇಲ್ಲ, ಇಬ್ಬರು ನಾವು ಹೈಯೆಸ್ಟ್ ಬಂದ್ರೆ ಒಬ್ಬರಿಗೊಬ್ಬರು ಮಾತಾಡ್ತೀವಿ, ಇವನ್ನೆಲ್ಲ ನೀವು ಓದೋದು ಕೇಳ್ಕೊಳ್ತಾನ, ಇವೆಲ್ಲ ನೋಡುವಂತ ಇದನ್ನು ಕ್ರಿಯೇಟಿವ್ ಥಿಂಕರ್. ಇದು ಆಗೋದಿಲ್ಲ ಅಂತಲೇ ಅನಿಸ್ತದೆ ನಿಮಗೆ, ಹಂಗೆ ಆಗಲಾರದನ್ನು ಮಾಡತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮಲ್ಲಿದ್ದಾರೆ. ಪಾಸಿಟಿವ್ ಥಿಂಕರ್ಸು ನಿಮ್ಮಲ್ಲಿದ್ದಾರ, ನೆಗೆಟಿವ್ ಥಿಂಕರ್ಸು ನಿಮ್ಮಲ್ಲಿದ್ದಾರ, ಯೂಸ್ಲೆಸ್ ಥಿಂಕರ್ಸು ನಿಮ್ಮಲ್ಲಿದ್ದಾರ, ಟಾಕ್ಸಿಕ್ ಥಿಂಕರ್ಸು ನಿಮ್ಮಲ್ಲಿದ್ದಾರ, ಕ್ರಿಯೇಟಿವ್ ಥಿಂಕರ್ಸು ನಿಮ್ಮಲ್ಲಿದ್ದಾರ. ನಾವು ಯಾರಾಗಬೇಕಂತೇಳಿ ನಮ್ಮ ಆಯ್ಕೆ ಕೂಡ ನಮ್ಮ ಕೈಯಲ್ಲಿದೆ, ನಮ್ಮ ಆಯ್ಕೆ ಕೂಡ ನಮ್ಮ ಕೈಯಲ್ಲಿದೆ. ನಾವು ಏನು ಮಾಡ್ತೀವೋ ಅದೇ ನಮಗೆ ಬರ್ತದೆ. ಮಾಡೋದು ನೋಡಿ, ಮಾಡೋದು ಬದಲಾಗದ ಬರೆದು ಬರೋದು ಬದಲಾಗಲ್ಲ. ನಿನಗೆ ಹೆಸರು ಬರಬೇಕು, ಕೀರ್ತಿ ಬರಬೇಕು, ಸಾಧನೆ ಅಂತ ಎಲ್ಲ ಬರಬೇಕಂದ್ರೆ ನೀನು ಮಾಡೋದು ಬದಲಾಗಬೇಕು, ನೀನು ಥಿಂಕ್ ಮಾಡೋ ವಿಧಾನ ಬದಲಾಗಬೇಕು, ನೀನು ಫೀಲ್ ಮಾಡೋ ವಿಧಾನ ಬದಲಾಗಬೇಕು, ನೀನು ಮಾಡ್ತಕ್ಕಂಥ ಆ್ಯಕ್ಷನ್ಸ್ ಬದಲಾಗಬೇಕು.